ಅಂಜು ಇನ್ನೂ ಎದ್ದಿಲ್ಲ ಅನ್ಸುತ್ತೆ. ಎದ್ದಿದ್ರೆ ಇಷ್ಟೊತ್ತು ಗಂಡನ ಫೋಟೋ ಮುಂದೆ ದೀಪ ಹಚ್ಚಿರ್ತಿದ್ಲು. ಆ ಹುಡುಗಿಗೂ ಯಾವ್ಯಾವ ಸಾಮಾನು ಎಲ್ಲೆಲ್ಲಿದೆ ಅನ್ನೋದು ಗೊತ್ತಿಲ್ಲ ಅಂತ ಅನ್ಸುತ್ತೆ. ಇಷ್ಟೊತ್ತಿಗೆ ಅವಳು ಎದ್ದಿರ್ಬೇಕಿತ್ತಲ್ಲ. ಪಾಪ ರೀ, ಇನ್ನೂ ಆ ನೋವಲ್ಲೇ ಇದ್ದಾಳೆ. ಸರಿಯಾಗಿ ನಿದ್ದೆ ಮಾಡಿ ಎರಡು ಮೂರು ದಿನ ಆಯ್ತಲ್ಲ, ಮಲಗ್ಲಿ ಬಿಡಿ. ಇಲ್ಲ ಪ್ರೇಮ, ನನಗೆ ಯಾಕೋ ಮನಸ್ಸು ತಡಿತಿಲ್ಲ, ನಾನು ನೋಡ್ಕೊಂಡು ಬರ್ತೀನಿ. ಕಾವ್ಯ ನೆಪ್ಸಿ ಹಾಗೆ. ಆಯ್ತಾಯ್ತು. ಅಂಜು ಅಂಜು, ಇನ್ನೂ ಮಲಗಿದಾರಲ್ಲ. ಕಾವ್ಯನಾದ್ರೂ ಎಳಿಸ್ತೀನಿ. ಕಾವ್ಯ ಕಾವ್ಯ ಎದ್ದಾಳಮ್ಮ. ಕಾವ್ಯ ಅಂಜು ಅಂಜು, ಅಯ್ಯೋ ಮೈ ಸುಟ್ಟೋಗ್ತಿದೆ. ಕಾವ್ಯ ಕಾವ್ಯ ಎದ್ದಾಳಮ್ಮ. ಏ ಕಾವ್ಯ ಎದ್ದಾಳು, ಅಂಜು ಜ್ವರ ಬಂದಿದೆ, ಎದ್ದಾಳಮ್ಮ. ಅಂಜು ಏನಾಯ್ತಪ್ಪ? ಮೈ ಸುಟ್ಟೋಗ್ತಾ ಇದೆಯಮ್ಮ. ಅಪ್ಪ, ಕೆಂಡ ತರ ಸುಡ್ತಿದೆ. ಹೌದಮ್ಮ, ಮೈ ಸುಟ್ಟೋಗ್ತಾ ಇದೆ. ಒಂದ್ ಕೆಲಸ ಮಾಡು, ನೀನ್ ಅಂಜು ನೋಡ್ಕೋತಾ ಇರು, ನಾ ತಣ್ಣೀರ್ ಬಟ್ಟೆ ಮಾತ್ರ ತಗೊಂಡ್ ಬರ್ತೀನಿ. ಸರಿಯಪ್ಪ. ಪ್ರೇಮೋ ಅಂಜು, ನಿಗೇನು ಆಗಲ್ಲ ಅಂಜು, ಬೇಗ ಹುಷಾರಾಗ್ತೀಯ. ಅಂಜು ಹಿಡ್ಕೊಳ್ಳಿ ಒಂದ್ ನಿಮಿಷ. ರೀ, ಜ್ವರ ಕಡಿಮೆ ಆಗಿಲ್ಲ ಅಂದ್ರೆ ಡಾಕ್ಟರ್ ಹತ್ರ ಹೋಗ್ಬಿಡೋಣ. ಹೌದು ಬೇಡ ಚಿಕ್ಕಮ್ಮ, ಡಾಕ್ಟರ್ ಹತ್ರ ಎಲ್ಲ ಬೇಡ ಪ್ಲೀಸ್. ಬ್ರೋ ಅಲ್ಲಿ ನೋಡು. ಹಾಗಾದ್ರೆ ನಾನು ಅಗತ್ಯಕ್ಕಿಂತ ಜಾಸ್ತಿ ತಲೆ ಕೆಡಿಸ್ಕೋತಿದ್ದೀನ ಅಂಜಲಿ ಬಗ್ಗೆ? ನನಗಾಗ ಅನ್ನಿಸ್ತಿಲ್ವಲ್ಲ, ಅವ್ರು ನನಗೆ ಬೇಕಾದವರು. ಅವ್ರ ಬಗ್ಗೆ ಇಷ್ಟು ಕನ್ಸನ್ ತೋರಿಸೋದ್ರಲ್ಲಿ ತಪ್ಪೇನಿದೆ? ಅಮ್ಮ ಹೇಳಿದ್ರ ಅರ್ಥ ಏನು? ಅಂಜಲಿ ನನ್ನ ಪಾಲಿಗೇನು ಅಲ್ವಾ, ನಾನು ಅಂಜಲಿಗೇನು ಅಲ್ವಾ? ಬ್ರೋ, ಇವನೇನೋ ಯೋಚನೆ ಮಾಡ್ತಿರೋ ಹಾಗೆ ಕಾಣ್ತಿದೆ. ಇವನಿಷ್ಟು ಡೀಪ್ ಆಗಿ ಯೋಚನೆ ಮಾಡ್ತಿರೋದು ನೋಡಿದ್ರೆ ನೆಕ್ಸ್ಟ್ PM ಆಗೋ ತರ ಕಾಣ್ತಿದೆ. ಬಾ, ಅದೇನು ಯೋಚನೆ ಮಾಡ್ತೀಯೋ ನೀವ್ ಅದೇ ತಿಳ್ಕೊಂಬಿಡೋಣ. ಹೇಗಿದೆಯಮ್ಮ? ಈಗ ಪರವಾಗಿಲ್ಲ ಚಿಕ್ಕಪ್ಪ, ಡಾಕ್ಟರ್ ಹತ್ರ ಹೋಗೋಣ. ಇಲ್ಲ ಚಿಕ್ಕಮ್ಮ, ಈಗ ಪರವಾಗಿಲ್ಲ, ಡಾಕ್ಟರ್ ಹತ್ರ ಎಲ್ಲ ಹೋಗೋದು ಬೇಡ. ನಿನ್ ಸರಿಯಾಗಿ ನಿದ್ದೆನೂ ಮಾಡ್ತಿಲ್ಲ, ಎಷ್ಟೊಂದು ಸುಸ್ತಾಗ್ಬಿಟ್ಟಿದೀಯಾ, ಅದಕ್ಕೆ ಹೀಗಾಗ್ತಿರೋದು. ಅಂಜು, ಆಗಿರೋದನ್ನೇ ತಲೆಯಲ್ಲಿಟ್ಕೊಂಡು ಕೊರಕ್ಬೇಡ. ನೋಡು, ನಿನ್ ಜೊತೆ ನಾವೆಲ್ಲ ಇದ್ದೀವಿ ಕಣು. ನೀನ್ ಯೋಚನೆ ಮಾಡ್ದಷ್ಟು ನಿನ್ನ ಆರೋಗ್ಯ ಕೆಡಿಸ್ಕೋತೀಯ. ಈಗ ಎಲ್ಲದಕ್ಕಿಂತ ಮುಖ್ಯ ಆರೋಗ್ಯ ಮಗಳೇ. ಏನಾದ್ರೂ ಮಾತಾಡಮ್ಮ, ಯಾಕೆ ಸುಮ್ಮನೆ ಇದೀಯಾ? ಮತ್ತೇನು ಯೋಚನೆ ಮಾಡ್ತಿದೀಯೇ? ಮಂಜು, ನೀನ್ ಹೀಗೆ ಮಕ್ಕಳ ತರ ಆಟ ಮಾಡ್ತಿದ್ರೆ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಸೂಜಿ ಚುಚ್ಚುತ್ತೀನಿ. ಈಗಾಗಿರೋ ನೋವಿನ ಮುಂದೆ
ಸೂಜಿ ನೋವು ಯಾವ ಲೆಕ್ಕ ಚಿಕ್ಕಪ್ಪ? ಸರಿ, ಲೇಟ್ ಆಗ್ತಿದೆ, ನಾನು ಹೋಗಿ ನಿಮಗೆ ಗಂಜಿ ಮಾಡ್ಕೊಂಡು ಬರ್ತೀನಿ. ಹಾ ಕಾವ್ಯ, ಇಲ್ಲೇ ಇದು ಒಂಚೂರು ನೋಡ್ಕೊ. ಹಲೋ ಬ್ರೋ, ಬೆಳಗ್ ಬೆಳಗ್ಗೆ ಏನ್ ಕನ್ಸ್ ಕಾಣ್ತಿದ್ಯಾ? ನೆಕ್ಸ್ಟ್ CMPM ಆಗೋ ರೇಂಜ್ಗೆ ಯೋಚನೆ ಮಾಡ್ತಿದ್ಯಾ? ಇಲ್ಲ ರಿಷಿ, ನಮ್ ಸುಶಾಂತ್ ರೊಮ್ಯಾಂಟಿಕ್ ಹೀರೋ, ಪಾಲಿಟಿಕ್ಸ್ ಎಲ್ಲ ಇವನಿಗೆ ಸೂಟ್ ಆಗಲ್ಲ ಅಲ್ವಾ ಸುಶಾಂತ್? ಕರೆಕ್ಟ್ ಬ್ರೋ. ಸೊ ಈಗ ನಾನ್ ಗೆಸ್ ಮಾಡ್ತೀನಿ, ನೈಟ್ ಕನ್ಸಲ್ಲಿ ಅದಕ್ಕೆ ಬಂದಿರಲ್ಲ, ಅದಕ್ಕೆ ಬೆಳಿಗ್ಗೆ ಕಣ್ಣು ಬಿಡ್ಕೊಂಡು ಅದಕ್ಕೆ ಬಗ್ಗೆ ಕನ್ಸ್ ಕಾಣ್ತಿದ್ದಾನೆ. ಕರೆಕ್ಟಾ? ನೋಡಿದ್ಯಾ ಬ್ರೋ, ನಾವಿಬ್ರು ಇಷ್ಟು ಮಾತಾಡಿದ್ರು ಇವನಿಗೆ ನಮ್ ಕಡೆ ಸ್ವಲ್ಪನೂ ಗಮನನೇ ಇಲ್ಲ. ಇಲ್ಲ ಬ್ರೋ, ಇವನ್ಗೆ ಆದಷ್ಟು ಬೇಗ ಮದ್ವೆ ಮಾಡ್ಬೇಕು, ಇಲ್ಲ ಅಂದ್ರೆ ರಾತ್ರಿನ ಹಗಲ್ ಮಾಡ್ಕೊಂಡು ಹಗಲ್ನ ರಾತ್ರಿ ಮಾಡ್ಕೊಳ್ಳೋ ತರ ಕಾಣ್ತಿದೆ. ಕರೆಕ್ಟ್ ಆಗಿ ಹೇಳ್ದೆ ರಿಷಿ, ಈ ರೀತಿ ಕೂತಲ್ಲೇ ನಿಂತಲ್ಲೇ ಹಗಲೊತ್ತೆ ಕನ್ಸ್ ಕಾಣೋಷ್ಟು ಹಾಳಾಗಿ ಹೋಗಿದ್ದಾನೆ. ಅದ್ ಸರಿ, ಹೀಗೆಲ್ಲ ನೀವು ಇಷ್ಟೊಂದು ಯೋಚನೆ ಮಾಡೋ ಟೈಪ್ ಅಲ್ವಲ್ಲ, ಏನ್ ಸಮಾಚಾರ? ಅದೇನಿಲ್ಲ ಬ್ರೋ. ಏನೂ ಇಲ್ವಾ? ಐ ಯು ಶೋರ್? ನಿನ್ ವಾಯ್ಸಲ್ಲಿ ಏನೋ ವೈಬ್ರೇಷನ್ ಕೇಳಿಸ್ತಾ ಇದೆಯಲ್ಲ. ಅದೇನೂ ಇಲ್ಲ ಅಂತ ಹೇಳದ್ನಲ್ಲ. ಓಕೆ ಓಕೆ ಕೂಲ್, ಯಾಕೋ ಇಷ್ಟೊಂದು ಟೆನ್ಸ್ ಆಗ್ತಿದ್ಯಾ? ಟೆನ್ಸ್ಟಾ? ನಾನಾ? ಇಲ್ವಲ್ಲ ಸುಶಾಂತ್, ನಿಂಗೆ ಸರಿಗೆ ಸುಳ್ಳು ಹೇಳೋಕ್ಕೂ ಬರಲ್ವಲ್ಲೋ. ನಿನ್ನ ನೋಡಿದ್ರೇ ಗೊತ್ತಾಗ್ತಿದೆ ನೀನು ನಮ್ಮಿಂದ ಏನೋ ಮುಚ್ಚಿಡ್ತಿದ್ಯಾ ಅಂತ. ನಿನ್ನ ಮನಸ್ಸಲ್ಲಿ ಏನೋ ನಡೀತಾ ಇದೆ, ಅದೇನು ಅಂತ ನೀನು ನಮಗೆ ಹೇಳಲೇಬೇಕು. ನಾವ್ ಯಾರು? ದಿ ಗ್ರೇಟ್ ಡಿಟೆಕ್ಟಿವ್ಸ್. ನಮ್ಮಿಂದ ನೀನ್ ಏನು ಮುಚ್ಚಿಡಕ್ಕಾಗಲ್ಲ. ನಿನ್ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ತೆ ನಾವಿಲ್ಲದ ಹೋಗೋದೇ ಇಲ್ಲ ಅಲ್ವಾ ಬ್ರೋ? ಅಂಜು ಪುಟ್ಟ, ಬಿಸಿ ಬಿಸಿಯಾಗಿ ಗಂಜಿ ಮಾಡ್ಕೊಂಡ್ ಬಂದಿದ್ದೀನಿ, ಆಮೇಲೆ ಮಾತ್ರೆ ತಗೋ. ಕೊಡಮ್ಮ, ನಾನ್ ಕುಡಿಸ್ತೀನಿ. ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಬಿಸಿ ಬಿಸಿ ಇಡ್ಲಿ ಮಾಡ್ಕೊಂಡ್ ಬರ್ತೀನಿ. ಬೇಡ ಕಾವ್ಯ, ಏನು ಸೇರ್ತೀನಿ. ಯಾಕ ಅಂಜು, ಯಾಕೆ ಸೇರ್ತಿಲ್ಲ ಅಂತಿದ್ಯಾ? ಕಣ್ಣು ಮುಚ್ಕೊಂಡ್ ಕುಡಿಬೇಕು ಅಷ್ಟೇ. ಅಂಜು ಹಠ ಮಾಡ್ಬೇಡ ನೋಡು, ಈಗ ನೀನ್ ಕುಡ್ದಿಲ್ಲ ಅಂದ್ರೆ ನಾವೆಲ್ಲ ಏನು ತಿನ್ನಲ್ಲ ಅಷ್ಟೇ. ಖಾಲಿ ಹೋಟೆಲಿ ಮಾತ್ರೆ ತಗೋಬಾರ್ದು ಪುಟ್ಟಿ, ಕುಡಿ ಮಾತ್ರೆ ತಗೊಂಬಿಡು. ಅಂಜು, ಟೈಮ್ ಟೈಮ್ಗೆ ನಿದ್ದೆ ಊಟ ಸರಿಯಾಗಿ ಮಾಡ್ಬೇಕು, ಇಲ್ಲಾಂದ್ರೆ ಕಾಯಿಲೆಗಳು ಹುಡ್ಕೊಂಡ್ ಬರ್ತವೆ. ಕುಡಿಯಮ್ಮ. ಕುಡಿ ಅಂಜು, ಸ್ವಲ್ಪ ಸಾಕು ನಮ್ಗೆ. ದಟ್ಸ್ ಲೈಕ್ ಅ ಗುಡ್ ಗರ್ಲ್. ಸಾಕು ಕಾವ್ಯ. ಅಂಜು ಒಂದ್ ಸ್ವಲ್ಪನೇ ಇರೋದು, ಜಾಣ ಮರಿ ಅಲ್ವಾ, ಕುಡ್ಬಿಡು. ಅಪ್ಪ ಅಪ್ಪ ವಾಕಿಂಗ್ ಮುಗಿಸ್ಕೊಂಡ್ ಬಂದ್ರು ಅನ್ಸತ್ತೆ. ಅಂಜು ಅಂಜು, ಏನ್ ಮಾಡ್ತಿದ್ಯಾ? ಅಂಜು ಅಪ್ಪ, ಅಂಜು ಅಪ್ಪ ಅಪ್ಪ ಅಂಜು, ಏನ್ ಮಾಡ್ತಿದ್ಯಾ ಅಂದ್ರು? ಏನ್ ಮಾತಾಡ್ತಿದ್ಯಾ ಅಂಜು? ಎಲ್ಲಿದೆ ನಮ್ಮ ಅಣ್ಣ ಬರೋಕೆ?